ಮಾನ್ಯ ಸಭಾಪತಿಗಳೇ, ಈ ಸಂತಾಪ ಸೂಚನೆಯನ್ನ ಬೆಂಬಲಿಸುತ್ತ ಇವತ್ತ ಹಿರಿಯರಾದಂತ ನಮ್ಮೆಲ್ಲ ಹಿರಿಯರು ಹೇಳಿದಂಗೆ ಟಿ ಬಿ ಚಂದ್ರೇಗೌಡರು ಬಹಳ ಹಿರಿಯರು ವಾಗ್ಮಿಗಳು, ತಮ್ಮದೇ ಆದಂಥದ್ದು ರಾಜ್ಯಕ್ಕೆ ಸೇವೆ ಸಲ್ಲಿಸಿದಂಥ ಟಿ ಬಿ ಚಂದ್ರೇಗೌಡರಿಗೆ ಅವರ ಚಿರಶಾಂತಿಯನ್ನು ಕೋರುತ್ತಾ ಅದರ ಜೊತೆಗೆ ಅವರ ಫ್ಯಾಮಿಲಿಗೆ ಒಂದು ದುಃಖ ತಿಳ್ಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳುತ್ತಾ ಅದರ ಜೊತೆಗೆ ಶ್ರೀರಂಗ ದೇವರಾಯರು ನಮ್ಮ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆಯವರು, ಅದರ ಜೊತೆಗೆ ಮನೆ ಅಧ್ಯಕ್ಷೆ ನನ್ನ ಕ್ಷೇತ್ರದಿಂದ ಮೊಟ್ಟ ಮೊದಲಿಗೆ ಶಾಸಕರಾಗಿ ಆಯ್ಕೆಯಾದಂಥವ್ರು. ನಿಜವಾಗ್ಲೂ ನನಗೆ ನಾನು ಚುನಾವಣೆ ಪೂರ್ವದೊಳಗೆ ಅವ್ರು ಬಹಳ ಹಿರಿಯರು, ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಲಿಕ್ಕೆ ತಂದೆ ಆದಂತ ಕೊಡುಗೆ ಕೊಟ್ಟಂತ ನಮ್ಮ ಜಿಲ್ಲೆಯೊಳಗೆ ಯಾರಾದರೂ ಮೊದಲಿಗರಿದ್ರೆ ಅದು ಶ್ರೀರಂಗ ದೇವರಾಯರು ಒಬ್ರು. ನಿಜವಾಗ್ಲೂ ನನಗೆ ಅವರ ನಮ್ಮನ್ನು ಬಿಟ್ಟು ಅಗಲಿದೊಳಗೆ ಬಹಳ ನೋವು ಆಯ್ತು. ಯಾಕಂದ್ರೆ ಚುನಾವಣೆ ಮುಂಚಿತವಾಗಿ ನಾನು ಅವ್ರನ್ನ, ಯಾಕಂದ್ರೆ ನನ್ನ ಕ್ಷೇತ್ರದವರೇ ಇರೋದ್ರಿಂದ ಅವ್ರಿಗೆ ಆಶೀರ್ವಾದ ತೆಗೆದುಕೊಂಡು ಬೇಕು ಅಂತಂದು ನಾಮಿನೇಷನ್ ಮಾಡೋಕೆ ಮುಂಚಿತ ನಾನು ಅವ್ರಿಗೆ ಬಿಟ್ಟೆ. ಅದತ್ನಾಗ ಅವರ ಬೆಡ್ ಮೇಲೆ ಇದ್ರು ನನ್ನ ಅಧ್ಯಕ್ಷರೇ, ನಿಜವಾಗ್ಲೂ ಅವರ ಪಕ್ಷ ನಿಷ್ಠೆಯನ್ನು ಮಾತ್ರ ನಿಜವಾಗ್ಲೂ ಮೆಚ್ಚಬೇಕಾದಂಥ. ಅವರಿಗೆ ಮಾತು ಬರ್ತಾ ಇಲ್ಲ, ಮಾತು ತೊದಲ್ತಾ ಇದೆ, ಆದ್ರೂ ನೀನು ಜಿಲ್ಲಾಧ್ಯಕ್ಷನಿದ್ದಿ, ಜಿಲ್ಲಾಧ್ಯಕ್ಷನಿಂದ ಪಕ್ಷವನ್ನು ಕಟ್ಟಬೇಕಂತ ಜವಾಬ್ದಾರಿ ನಿನಗಿದೆ. ಯಾರಾದರೂ ನಿನಗೆ ಟೀಕೆಯನ್ನ ಮಾಡಿದ್ರೆ, ನಮ್ಮ ಪಕ್ಷದವರು ಟೀಕೆ ಮಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸಲಾರ್ದ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನ ಮಾಡು. ಈ ಚುನಾವಣೆಯೊಳಗೆ ಅತಿ ಹೆಚ್ಚು ಶಾಸಕರು ನಮ್ಮ ಜಿಲ್ಲೆಯಿಂದ ಗೆಲ್ಲಬೇಕು ಅಂತ ಬಹಳಷ್ಟು ಆಸೆಯನ್ನು ವ್ಯಕ್ತಪಡಿಸಿದಂಥವ್ರು ಶ್ರೀರಂಗ ದೇವರಾಯರು. ಅದಕ್ಕೆ ಅವ್ರಿಗೆ ಎರಡು ವಿಚಾರಗಳನ್ನು ಇಲ್ಲಿ ಹೇಳಲೇಬೇಕು. ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದರು, ಅವರು ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ನಾಗಿದ್ದು ಬಸ್ಸುಗಳನ್ನು ಪ್ರತಿ ಹಳ್ಳಿಗೆ ಬಸ್ ತಲುಪಿಸುವಂಥ ಕೆಲಸ ಒಂದು. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ತುಂಗಭದ್ರಾ ಎಡದಂಡೆ ಕಾಲುವೆ ಇದೆ, ಆ ಎಡದಂಡೆ ಕಾಲುವೆಗೆ ನೀರು, ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ಗೆ ನೀರು ಹೋಗಲಿಕ್ಕೆ ತಾವೇ ಸ್ವತಃ ಅಧಿಕಾರಿಗಳನ್ನು ಕರ್ಕೊಂಡು ಏನು ಕೆನಾಲ್ ಮೇಲೆ ಹೋಗುವಂಥ ಕೆಲಸವನ್ನು ಮಾಡ್ತಿದ್ರು. ನಿಜವಾಗ್ಲೂ ಬಡವರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಮತ್ತು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಿಕ್ಕೆ ನಮ್ಮ ಜಿಲ್ಲೆಯೊಳಗೆ ಒಂದು ಹೊಸ ಇದನ್ನು ಮಾಡಿ ಇವತ್ತಿಗೂ ನಮಗೂ ಹೇಳ್ತಾ ಇರ್ತಾರೆ ನಮ್ಮ ಜಿಲ್ಲೆಯೊಳಗೆ ನನ್ನ ಕ್ಷೇತ್ರದೊಳಗೆ ಶ್ರೀರಂಗ ದೇವರಾಯರನ್ನು ನೆನಪು ಮಾಡ್ಕೊಳ್ಳುವಂಥ ಕೆಲಸವನ್ನು ಹಿರಿಯರು ಎಲ್ಲರೂ ಮಾಡ್ತಾರೆ. ನಿಜವಾಗ್ಲೂ ಅಂತ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಅಂತ ಹಿರಿಯ ರಾಜಕಾರಣಿ ಅವರು ಸಚಿವ, ಮೊಟ್ಟ ಮೊದಲಿಗೆ ಕನಗಿರಿ ಕ್ಷೇತ್ರದಿಂದ ಶಾಸಕರಾದಂಥವ್ರು, ಅದಾದ್ಮೇಲೆ ಗಂಗಾವತಿಯೊಳಗೆ ಶಾಸಕರಾಗಿ ಸಚಿವರಾಗಿ ಕೆಲಸವನ್ನು ಮಾಡಿದವರು. ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಅಪಾರ ನಷ್ಟವನ್ನು ಆಗಿದೆ. ನಿಜವಾಗ್ಲೂ ಅವರ ಇದಕ್ಕೆ ಚಿರಶಾಂತಿಯನ್ನು ಇದರಲ್ಲಿ. ಅದರ ಜೊತೆಗೆ ವೆಂಕಟೇಶಪ್ಪನವರು ಮತ್ತು ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರು ಮತ್ತು ವಿಲಾಸ್ ಬಾಬು ಆಲ್ಮೇಲ್ಕರ್ ಅವರು, ಇವರು ಶಾಸಕರಾಗಿ ಈ ಸದನದಲ್ಲಿ ಕೆಲಸವನ್ನು ಮಾಡಿದಂಥವ್ರಿಗೆ ಇವರಿಗೂ ಚಿರಶಾಂತಿಯನ್ನು ದೊರಲಿ ಅಂತಂತ ಹೇಳುತ್ತಾ, ಅದರ ಜೊತೆಗೆ ಬಿ ವಿ ಆಚಾರ್ಯ ಅವರು ಏನು ಎ ಬಿ ವಿ ಪಿಯ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿ ನಮ್ಮ ರಾಜ್ಯದವರೇ ನಾಲ್ಕೈದು ರಾಜ್ಯದೊಳಗೆ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರಿಗೆ ಅವರಿಗೂ ಚಿರಶಾಂತಿಯನ್ನು ದೊರಕಿ, ಅದರ ಜೊತೆಗೆ ವೀರ ಯೋಧರು 5 ಮಂದಿ ವೀರ ಯೋಧರನ್ನು ನಾವು ಕಳ್ಕೊಂಡಿದ್ವಿ. ನಿಜವಾಗ್ಲೂ ಅವರ ಒಂದು ಇದಕ್ಕೆ, ಯಾಕಂದ್ರೆ ಈಗ ಅವರು ನಮ್ಮ ದೇಶದ ಗಡಿಯನ್ನು ಕಾಪಾಡೋದ್ರಿಂದ ನಾವು ಇವತ್ತು ನೆಮ್ಮದಿಯಿಂದ, ನಮ್ಮ ರಾಜ್ಯ ನಮ್ಮ ದೇಶ ನೆಮ್ಮದಿಯಿಂದ ಇದೆ. ಹೀಗಾಗಿ ಅವರು ಹೋರಾಟ ಮಾಡಲಿಕ್ಕೆ ಅವರ ಸಾವನ್ನಪ್ಪಿದರೆ ಅವರಿಗೂ ಚಿರಶಾಂತಿಯನ್ನು ದೊರಲಿ ಅಂತಂತ ಹೇಳಿ ಈ ಸಂತಾಪ ಸೂಚನೆಯನ್ನು ತಂದಿದ್ದಕ್ಕೆ ನಿಮ್ಮನ್ನು ಬೆಂಬಲಿಸಿ ನನ್ನ ಎರಡು ಮಾತು ನಮಗೆ